ಶಾಪಿಂಗ್ ಮಿಯಾಗೆ ಬಿರಿಯಾನಿ ಅಂಗಡಿ ಇತ್ತು. ಜನಗಳು ತುಂಬಾ ಆಸೆ ಪಟ್ಟು ಬಿರಿಯಾನಿನ ತಿಂತಾ ಇದ್ರು. ವಾ ಶೌಕದಣ್ಣ, ಸಖತ್ತಾಗಿದೆ. ಧನ್ಯವಾದ, ಧನ್ಯವಾದ. ಬಿರಿಯಾನಿ ರುಚಿ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಅವನ ಸಂಪಾದನೆ ಕೂಡ ತುಂಬಾ ಚೆನ್ನಾಗಿತ್ತು. ಶೌಕತ್ ಮಿಯಾ ಪ್ರತಿ ತಿಂಗಳು 20,000 ರೂಪಾಯಿನ ತನ್ನ ಅಮ್ಮಿ ಕೈಯಲ್ಲಿ ಇಡ್ತಾ ಇದ್ದ. ಬೇಟಾ, ಈಗ ನಿನ್ನ ಸಂಪಾದನೆ ಚಲೋ ಇದೆ ಅಂದ್ರೆ ನಾನ್ ಯೋಚನೆ ಮಾಡ್ತಿದೀನಿ ನಿನ್ಗೆ ನಿಖಾ ಮಾಡೋಣ ಅಂತ. ನಾನ್ ತಾನೇ ಎಷ್ಟು ದಿನ ಅಂತ ಒಬ್ಳೆ ಮನೇನ ಮತ್ತೆ ಇಡೀ ಕುಟುಂಬನ ನೋಡ್ಕೊಳ್ಳಿ. ನಿನಗೆ ನಿಖಾ ಆಗ್ಬಿಟ್ರೆ ನದೀಮ್ಗೂ ಕೂಡ ನಿಖಾ ಆಗೋಗತ್ತೆ. ಅರೆ ಅಮ್ಮಿ, ನಾನಂತೂ ಇನ್ನು ಚಿಕ್ಕವನು, ನೀವು ಮೊದ್ಲು ಬಾಯಿ ಜನ್ಗೆ ಮದುವೆ ಮಾಡಿಸಿ. ಸರಿ ಸರಿ ಅಮ್ಮಿ, ನಿಮಗ್ ಯಾವ ಹುಡುಗಿ ಇಷ್ಟನೋ ಅವಳೆ ನನಗೂ ಇಷ್ಟ. ಇದಲ್ವಾ ಮಾತಂದ್ರೆ, ನಿಮ್ಮಿಂದ ನಾನು ಇದನ್ನೇ ಬಯಸಿದ್ದೆ ಅಣ್ಣ. ಶೌಕತ್ನ ಅಮ್ಮಿ ಅವನ್ಗೋಸ್ಕರ ಒಂದು ಹುಡುಗಿನ ಹುಡುಕಿದ್ರು. ಸನಾ ಚೆನ್ನಾಗಿ ಓದ್ಕೊಂಡಿದ್ಲು, ಮತ್ತೆ ಅಡ್ಗೆನು ಕೂಡ ಅದ್ಭುತವಾಗಿ ಮಾಡ್ತಿದ್ಲು. ಸ್ವಲ್ಪ ತಿಂಗಳ ನಂತರ ಶೌಕತ್ ಮತ್ತೆ ಸನಾಗೆ ಮದುವೆ ಆಯ್ತು, ಮತ್ತೆ ಸನಾ ಮನೇನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ಲು. ಬೇಟಿ, ನಿನ್ ಕೈಯಿಂದ ಮಾಡಿದ್ದು ಅಡಿಗೆ ತಿನ್ನೋದಿಕ್ಕೆ ತುಂಬಾ ರುಚಿ ಇದೆ. ಹಾಗೆ ಆದ್ರೆ ಬಿರಿಯಾನಿಯಲ್ಲಿ ಅಣ್ಣನಷ್ಟೇ ಯಾರು ಮಾಡಕ್ಕಾಗಲ್ಲ ಅಲ್ವಾ? ಹಾ, ಅದು ನಿಜಾನೆ. ಅದ್ಯಾವ ಗೊತ್ತಾಗತ್ತೆ ಅಂದ್ರೆ ಅವ್ರು ಮಾಡಿರೋ ಬಿರಿಯಾನಿನ ನಾನ್ ತಿಂದಾಗ. ಅಣ್ಣ, ಇವತ್ತು ಎಲ್ಲರಿಗೂ ಬಿರಿಯಾನಿ ತಗೊಂಬನ್ನಿ. ಹಾ, ತಗೊಂಬರ್ತೀನಿ. ಶೌಕತ್ ಮಾಡೋ ಬಿರಿಯಾನಿ ತುಂಬಾ ರುಚಿಯಾಗಿತ್ತು. ಅವನು ಬಿರಿಯಾನಿ ಮಾಡೋಕ್ ಶುರು ಮಾಡಿದ್ರೆ ಅದ್ರ ಸುಹಾಸನೆ ಆ ಕಡೆ ಈ ಕಡೆ ಹರಡ್ತಾ ಇತ್ತು. ಅದ್ರ ಸುಹಾಸನೆಗೆ ಜನಗಳು ಬರ್ತಾ ಇದ್ರು. ಅರೆ ಅಣ್ಣ, ಬಿರಿಯಾನಿ ರೆಡಿ ಆಗಿದ್ಯಾ? ಇಲ್ಲ ಅಣ್ಣ, 10 ನಿಮಿಷ ಆಗ್ಬೋದು. ಸರಿ ಸರಿ, ನಾನ್ ಇಲ್ಲೇ ಕಾಯ್ತಾ ಇರ್ತೀನಿ. ಗ್ರಾಹಕರು ಶೌಕತ್ ಮಾಡೋ ಬಿರಿಯಾನಿಗೋಸ್ಕರ ಕಾಯ್ತಿದ್ರು. ಇಲ್ಲಿವರೆಗೂ ಎಲ್ಲ ಚೆನ್ನಾಗೇ ನಡ್ಕೊಂಡು ಹೋಗ್ತಿತ್ತು. ಈ ಅಮ್ಜದ್ ಮಿಯಾ ಅಂತೂ ನನ್ನ ಚೆನ್ನಾಗಿ ನಡೀತಿರುವ ಡಾಬಾನ ಬಂದ್ ಮಾಡ್ಬಿಡ್ತಾರೆ. ನಾನು ಏನಾದ್ರೂ ಮಾಡ್ಲೇಬೇಕು. ನಾನು ಬೆಲೆನ ಕಡಿಮೆ ಮಾಡ್ಬಿಡ್ತೀನಿ. ಶೌಕತ್ ಕೂಡ ಬಿರಿಯಾನಿ ಪ್ರೈಸ್ ಅನ್ನ 80 ರೂಪಾಯಿ ಮಾಡುದ. ಪ್ರತಿದಿನ ಇದೇ ಹೋಟ್ಲಲ್ಲಿ ಬಿರಿಯಾನಿ ತಿಂತೀವಿ, ಬಾ ಇವತ್ತು ಆ ಹೋಟ್ಲಲ್ಲಿ ತಿನ್ನೋಣ. ಸರಿ. ಎಷ್ಟೋ ಗ್ರಾಹಕರು ಹೊಸ ರುಚಿನ ನೋಡೋದಿಕ್ಕೆ ಅಮ್ಜದ್ ಬಿರಿಯಾನಿ ತಿನ್ನೋದಕ್ ಹೋಗ್ತಿದ್ರು. ಆದ್ರೆ ಅಮ್ಜದ್ ಕೈಯಲ್ಲಿ ಬೇರೆನೆ ಜಾದು ಇತ್ತು. ಒಂದ್ಸಲ ಅಮ್ಜದ್ ಮಾಡಿರೋ ಬಿರಿಯಾನಿ ತಿಂದ್ರೆ ಪದೇ ಪದೇ ಅಲ್ಲಿಗೆ ಹೋಗಿ ತಿಂತಾ ಇದ್ರು. ನಿನ್ನೆ ಬಿರಿಯಾನಿ ತಿಂದಿದ್ವಲ್ಲ, ಅಲ್ಲೇ ಇವತ್ತು ತಿನ್ನೋಣ. ಹೌದು, ಆ ಬಿರಿಯಾನಿನ ಮರೆಯೋದಕ್ಕೆ ಆಗೋಲ್ಲ. ನಿಧಾನವಾಗಿ ಶೌಕತ್ನ ಗ್ರಾಹಕರು ಕಮ್ಮಿ ಆಗ್ತಾ ಹೋದ್ರು. ಬಹುಶಃ ಸ್ವಲ್ಪ ದಿನ ನಡಿಬೋದು, ಅಮ್ಜದ್ದಿನ ಅಂಗಡಿ ಹೊಸದು, ಅದಕ್ಕೆ ಅಲ್ಲೆಲ್ಲ ಹೋಗಿ ಜನರು ಟೇಸ್ಟ್ ನೋಡ್ತಾ ಇದ್ದಾರೆ. ಸ್ವಲ್ಪ ದಿನ ನಂತರ ನನ್ನ ಗ್ರಾಹಕರು ವಾಪಸ್ ಬರ್ತಾರೆ. ಶೌಕತ್ ಈ ವಿಷಯನ ತನಗ್ ತಾನು ಅರ್ಥ ಮಾಡಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ದಂಧೆನಲ್ಲಿ ಆಗ್ತಾ ಇರೋ ಲಾಸ್ ಅವನನ್ನ ಕಾಡ್ತಾ ಇತ್ತು. ಈಗ ಅವನು ಮನೆಯಲ್ಲೂ ಚಿಂತೆನಲ್ಲೇ ಇರ್ತಿದ್ದ. ಏನಾಯ್ತು ಶೌಕತ್, ಯಾಕಿಷ್ಟು ತಲೆ ಕೆಡಿಸ್ಕೊಂಡಿದ್ಯಾ? ಏನ್ ಹೇಳಿ ಅಮ್ಮ, ನನ್ನ ಹೋಟ್ಲಿನ ಮುಂದೆನೆ ಇನ್ನೊಂದು ಬಿರಿಯಾನಿ ಹೋಟೆಲ್ ಓಪನ್ ಆಗಿದೆ. ನಿಧಾನವಾಗಿ ನನ್ನ ಗ್ರಾಹಕರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಹೀಗೆ ನಡೀತಾ ಇದ್ರೆ ಒಂದಿನ ನಾನು ನನ್ನ ಹೋಟ್ಲನ್ನ ಮುಚ್ಚೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಗೆಲ್ಲ ಏನೂ ಆಗಲ್ಲ ಬೇಟ. ಅಲ್ಲ, ನಮ್ಮನ್ನ ಕೈ ಬಿಡಲ್ಲ. ಸ್ವಲ್ಪ ದಿನ ಆದ್ಮೇಲೆ ಎಲ್ಲಾ ಸರಿ ಹೋಗತ್ತೆ. ನಾನು ಅದನ್ನೇ ಬಯಸ್ತಾ ಇದ್ದೀನಿ ಅಮ್ಮಿ. ಶೌಕತ್ ಬೇಜಾರಲ್ಲಿದ್ದ, ಅದರಿಂದಾಗಿ ಇಡೀ ಮನೆ ದುಃಖದಲ್ಲಿತ್ತು. ಅವತ್ತು ರಾತ್ರಿ ಸನಾ ಶೌಕತ್ ಹತ್ರ ಎಲ್ಲಾ ವಿಚಾರ ಕೇಳ್ಕೊತಾಳೆ. ಬೆಲೆ ಜಾಸ್ತಿ ಮಾಡಿದ್ರಿಂದ ಗ್ರಾಹಕರು ಬೇರೆ ಅಂಗಡಿಗೆ ಹೋಗ್ತಿದ್ದಾರೆ ಅಂತಂದ್ರೆ ಯಾಕ್ ನಾವು ಬೆಲೆನ ಕಮ್ಮಿ ಮಾಡಬಾರ್ದು? ನಾವ್ ಹೇಗೆ ಬೆಲೆ ಕಡಿಮೆ ಮಾಡಕ್ಕಾಗುತ್ತೆ ಬೇಗಂ? ಬಿರಿಯಾನಿ ಒಂದ್ ಪ್ಲೇಟ್ ತಯಾರು ಮಾಡೋದಕ್ಕೆ ಆಗೋದೇ 50 ರೂಪಾಯಿ, ಮತ್ತೆ ನಾವ್ ಅದನ್ನ 80 ರೂಪಾಯಿ ಮಾರ್ತಾ ಇದೀವಿ. ನಮಗಾಗದು ಲಾಭ 30 ರೂಪಾಯಿ ಅಷ್ಟೇ. ಇದನ್ನು ಕಮ್ಮಿ ಮಾಡ್ಬಿಟ್ರೆ ಮನೆ ಖರ್ಚೆಲ್ಲ ಹೇಗ್ ನಡೆಯುತ್ತೆ? ಹಾಗಾದ್ರೆ ನಾವು ಬಿರಿಯಾನಿ ಮಾಡೋದಿಕ್ಕೆ ಸಸ್ತಾ ಇರೋಂತ ಐಟಂನ ಬಳಸೋದಕ್ ಆಗಲ್ವಾ? ಬಿರಿಯಾನಿಯಲ್ಲಿ ತುಂಬಾ ಕಾಸ್ಟ್ಲಿ ಅಂದ್ರೆ ಅಕ್ಕಿ, ಹೆಚ್ಚು ಕಮ್ಮಿ ಬಾಸ್ಮತಿ ಅಕ್ಕಿ ಹೇಗ್ ಕಡಿಮೆಲಿ ಸಿಗುತ್ತೆ? ಇವಾಗ ನಾನು ಬಾಸ್ಮತಿ ಅಕ್ಕಿಯನ್ನ ಸಾದಾ ಅಕ್ಕಿಯಾಗಿ ಮಾಡಕ್ಕಾಗಲ್ಲ ಅಲ್ವಾ? ನಾವು ಬಾಸ್ಮತಿ ಅಕ್ಕಿನ ಬೇರೆ ಯಾವ್ದಾದ್ರು ಅಕ್ಕಿಗೆ ಬದಲಾಯಿಸಿದ್ರೆ ಅಂದ್ರೆ ಮ್ಯಾಗಿ. ಮ್ಯಾಗಿನಲ್ಲಿ ತುಂಬಾ ವೆರೈಟಿ ಐಟಂನ ಮಾಡಬಹುದು. ನಾವು ಮ್ಯಾಗಿ ಬಿರಿಯಾನಿ ಮಾಡಿದ್ರೆ ಆಗ ನಾವು ಬೆಲೆ ಕೂಡ ಕಮ್ಮಿ ಇಡಬಹುದು. ಮ್ಯಾಗಿ ಬಿರಿಯಾನಿ, ಇದನ್ನ ನಾನು ಇವತ್ತೇ ಕೇಳ್ತಾ ಇರೋದು. ಈ ಕಾಲದಲ್ಲಿ ವೆರೈಟಿ ಆಗಿರೋದೇ ವ್ಯಾಪಾರ ಆಗೋದು. ಒಂದ್ಸಲ ಪ್ರಯತ್ನ ಪಟ್ ನೋಡೋಣ. ಸರಿ, ಹೇಗಿದ್ರು ಇವಾಗ ಏನು ನಡೀತಾ ಇಲ್ಲ, ಅದನ್ನೇ ಮಾಡಿ ನೋಡೋಣ.
ಮಾರ್ನೆ ದಿನ ಶೌಕತ್ ಪ್ರತಿದಿನದ ಹಾಗೆ ಬಿರಿಯಾನಿ ಮಾಡ್ದ, ಆದ್ರೆ ಇವತ್ತು ಬಾಸ್ಮತಿ ಅಕ್ಕಿ ಬದ್ಲಿಗೆ ಮ್ಯಾಗಿನ ಹಾಕ್ದ. ಮ್ಯಾಗಿ ಬಿರಿಯಾನಿ ಬೇಗ ಆಗೋಯ್ತು ಮತ್ತೆ ಅವನ ಶ್ರಮ ಕೂಡ ಕಮ್ಮಿ ಇತ್ತು. ಹಾಗಾಗಿ ಶೌಕತ್ ಅದ್ರ ಬೆಲೆನ 50 ರೂಪಾಯಿ ಮಾಡ್ದ. ಹೊರಗಡೆ ದೊಡ್ಡ ಬೋರ್ಡನ ಹಾಕ್ದ, ಮ್ಯಾಗಿ ಬಿರಿಯಾನಿ 50 ರೂಪಾಯಿ. ಈ ಮ್ಯಾಗಿ ಬಿರಿಯಾನಿ ಏನು? ಮ್ಯಾಗಿ ಗೊತ್ತಿದೆ ಮತ್ತೆ ಬಿರಿಯಾನಿನೂ ಗೊತ್ತಿದೆ, ಆದ್ರೆ ಈ ಮ್ಯಾಗಿ ಬಿರಿಯಾನಿ ಇಲ್ಲಿವರೆಗೂ ತಿಂದಿಲ್ಲ. ಬಾ ಇವತ್ ಅದನ್ನೇ ತಿನ್ನೋಣ. ಹಾ ಹಾ, ಮ್ಯಾಗಿ ಬಿರಿಯಾನಿ ಹೆಸರನ್ನ ಓದಿ ಎಷ್ಟೋ ಜನ ಗ್ರಾಹಕರು ಬಿರಿಯಾನಿ ತಿನ್ನೋಕೆ ಅಂತ ಬಂದ್ರು. ವಾ ವಾ, ತುಂಬಾ ಚೆನ್ನಾಗಿದೆ ಈ ತರದ ಮ್ಯಾಗಿ ಬಿರಿಯಾನಿ. ನಾನು ಯಾವತ್ತೂ ತಿಂದಿಲ್ಲ, ಯಾಕಂದ್ರೆ ಇದು ಮ್ಯಾಗಿ ಅಲ್ಲ, ಮ್ಯಾಗಿ ಬಿರಿಯಾನಿ. ವಾಣ, ಈ ತರ ಟೇಸ್ಟ್ ಯಾವತ್ತೂ ತಿಂದಿರ್ಲಿಲ್ಲ. ಧನ್ಯವಾದ, ಧನ್ಯವಾದ. ಜನಗಳು ಶೌಕತ್ ಬಿರಿಯಾನಿ ತುಂಬಾ ಇಷ್ಟ ಪಡ್ತಾ ಇದ್ರು. ಇವತ್ತು ಅವನ ಅಂಗಡಿ ಮುಂದೆ ತುಂಬಾನೇ ಜನ ಸೇರಿದ್ರು. ಅಣ್ಣ, ಮ್ಯಾಗಿ ಬಿರಿಯಾನಿ ಅಂತೂ ಈ ಮಾಮೂಲಿ ಬಿರಿಯಾನಿಗಿಂತನೂ ಚೆನ್ನಾಗಿದೆ. ಇವತ್ತಿಂದ ಪ್ರತಿದಿನ ನಾವು ಮ್ಯಾಗಿ ಬಿರಿಯಾನಿನೇ ತಿನ್ನೋಣ. ತುಂಬಾ ಖುಷಿಯಿಂದ ಶೌಕತ್ ಮನೆಗ್ ಹೋಗಿ ಈ ವಿಷಯನ ತನ್ನ ಹೆಂಡತಿ ಹತ್ರ ಹೇಳ್ಕೊಂಡ. ಅವಳಿಗೂ ಕೂಡ ಖುಷಿ ಆಯ್ತು. ಆ ತಿಂಗಳು ಅವನಿಗೆ ತುಂಬಾ ಒಳ್ಳೆ ಸಂಪಾದನೆ ಆಯ್ತು. ತಿಂಗಳು ಕೊನೆಯಲ್ಲಿ ಶೌಕತ್ ತನ್ನ ಅಮ್ಮಿಗೆ 40,000 ರೂಪಾಯಿ ಕೊಟ್ಟ. ಇಷ್ಟೊಂದ? ಹಾ ಅಮ್ಮಿ, ಸನಾದ್ ಮ್ಯಾಗಿ ಬಿರಿಯಾನಿ ಐಡಿಯಾ ವರ್ಕ್ ಆಗ್ಬಿಡ್ತು, ಸಂಪಾದನೆ ಡಬಲ್ ಆಗ್ತಾ ಇದೆ. ಮತ್ತೊಂದ್ಸಲ ಶೌಕತ್ಗೆ ಖುಷಿ ಆಯ್ತು. ಅವನ ಕಷ್ಟ ದೂರ ಆಗಿತ್ತು, ಯಾಕಂದ್ರೆ ಅವನ ಸಂಪಾದನೆ ಡಬಲ್ ಆಗಿತ್ತಲ್ವಾ. ಮ್ಯಾಗಿ ಬಿರಿಯಾನಿ ಪಾಪ್ಯುಲರ್ ಆಯ್ತು. ಅಬ್ದುಲ್ ಮಿಯಾ ಸತ್ ಹೋದ್ಮೇಲೆ ಅವನ 3 ಜನ ಮಕ್ಕಳು ಅನಾಥರಾಗೋಗಿದ್ರು. ಈಗ ಅವ್ರ ತಲೆ ಮೇಲೆ ಆಸರೆ ಇರ್ಲಿಲ್ಲ. ಈಗೇನಾಗತ್ತೆ, ಮನೆ ನಡೆಯೋದ್ ಹೇಗೆ? ಇಬ್ರು ಹೆಣ್ಮಕ್ಕಳನ್ನ ಮದ್ವೆ ಬೇರೆ ಮಾಡ್ಬೇಕಾಗಿದೆ. ಅಯ್ಯೋ ದೇವ್ರೆ, ಏನಾದ್ರೂ ಮಾಡಪ್ಪ. ಅಮ್ಮಿ, ಇವಾಗ ನಾವೇ ಹೊರಗ್ ಹೋಗಿ ಕೆಲ್ಸ ಮಾಡ್ಬೇಕಾಗತ್ತೆ. ಆದ್ರೆ ನೀನೇನ್ ಕೆಲ್ಸ ಮಾಡ್ತೀಯಮ್ಮ? ನನಗ್ ಗೊತ್ತಿರೋದು ಒಂದೇ ಕೆಲ್ಸ ಅಮ್ಮಿ, ಅದೇನಂದ್ರೆ ಅಡಿಗೆ ಮಾಡೋದು. ಯಾಕ್ ನಾವು ಬಿರಿಯಾನಿ ಸೆಂಟರ್ ಓಪನ್ ಮಾಡಬಾರ್ದು? ಆದ್ರೆ ಅದಕ್ಕೆ ಬಹಳ ಹಣ ಖರ್ಚಾಗುತ್ತೆ. ದುಡ್ಡಿನ ಚಿಂತೆ ಮಾಡ್ಬೇಡಿ, ನನ್ನ ಈ ಒಡವೆಗಳು ಇನ್ಯಾವ ಕೆಲ್ಸಕ್ ಬರುತ್ತೆ? ಒಂದ್ ಸಲ ನಮ್ ಸ್ಥಿತಿ ಸರಿ ಹೋದ್ರೆ ಆಮೇಲೆ ಅದನ್ನ ನೀವೆಲ್ಲರೂ ಸೇರಿ ಬಿಡಿಸಿ. ಆದ್ರೆ ಅಮ್ಮಿ, ಅಬ್ಬ ನಿಮ್ಗೋಸ್ಕರ ಕೊಂಡ್ಕೊಂಡಿದ್ದು. ಪುಟ್ಟ, ನನ್ ಮೊದಲನೇ ಜವಾಬ್ದಾರಿ ನೀವೆಲ್ರು. ಒಡವೆ ಇಟ್ಕೊಂಡು ಏನ್ ಮಾಡ್ಲಿ, ಅದನ್ನ ಮತ್ತೆ ಮಾಡಿಸ್ಕೋಬಹುದಲ್ವಾ? ಸರಿ ಅಮ್ಮಿ. ಶಿಫಾ ತನ್ನ ತಾಯಿ ಒಡವೆನ ತಗೋತಾಳೆ, ಮತ್ತದನ್ನ ಗಿರ್ವಿ ಇಟ್ಟು 20,000 ರೂಪಾಯಿ ತಗೊಂಡ್ ಬರ್ತಾಳೆ. ಆ ದುಡ್ಡಿಂದ ಒಂದು ಸಣ್ಣ ಗಾಡಿನ ಕೊಂಡ್ಕೋತಾರೆ. 3 ಜನ ಅಕ್ಕ ತಮ್ಮ ಸೇರ್ಕೊಂಡು ಆ ಗಾಡಿನಲ್ಲಿ ಕೆಲ್ಸ ಮಾಡ್ತಿರ್ತಾರೆ. ತಗಳಿ ತಗಳಿ, ಬಿಸಿ ಬಿಸಿ ಬಿರಿಯಾನಿ ಹೇಗಿದೆ ಅಂದ್ರೆ ತಿಂದ್ಮೇಲೆ ಬೆರಳನ್ನ ನೆಕ್ತೀರಾ. ತಗಳಿ ತಗಳಿ, ಬಿಸಿ ಬಿಸಿ ಬಿರಿಯಾನಿ. ತುಂಬಾ ಜನ ಅವ್ರ ಗಾಡಿಲ್ ಮಾಡುವಂತ ಬಿರಿಯಾನಿನ ರುಚಿ ನೋಡ್ತಾರೆ, ಮತ್ತೆಲ್ರಿಗೂ ಆ ಬಿರಿಯಾನಿ ಇಷ್ಟ ಆಗತ್ತೆ. ವಾಹ್, ಎಂತ ಒಳ್ಳೆ ಬಿರಿಯಾನಿ! ಈ ತರ ರುಚಿಕರವಾದ ಬಿರಿಯಾನಿ ನಾನು ಯಾವತ್ತೂ ತಿಂದಿಲ್ಲ. ಹಾ ಹಾ, ಬಹಳ ಚೆನ್ನಾಗಿದೆ. ಶುಕ್ರಿಯಾ ಭಾಯಿಜಾನ್, ಇದು ನಮ್ಮಮ್ಮನ ಕೈ ರುಚಿ ಗೊತ್ತಾ? ನನ್ನ ಅಮ್ಮಿಯ ಸ್ಪೆಷಲ್ ಬಿರಿಯಾನಿ. ಬಹಳ ಚೆನ್ನಾಗಿದೆ. ಮತ್ತೆ ನೋಡ್ತಾ ನೋಡ್ತಾ ಅವರ ಬಿರಿಯಾನಿ ಗಾಡಿ ಚೆನ್ನಾಗ್ ನಡೀತಾ ಇತ್ತು. ಅಲ್ಲಿ ಜನಗಳು ತುಂಬಾ ಬರ್ತಾ ಇದ್ರು. ನನ್ಗೆ 2 ಬಿರಿಯಾನಿ ಪಾರ್ಸಲ್ ಕೊಡಮ್ಮ. ಸರಿ, ನನಗೂ ಕೊಡಿ. ಈಗ ನದೀನ್ಗೆ ಜನಗಳನ್ನ ಕರೆಯೋ ಅಗತ್ಯ ಇರ್ಲಿಲ್ಲ. ಗಾಡಿನಲ್ಲಿ ಎಷ್ಟು ರಶ್ ಇರ್ತಿತ್ತು ಅಂದ್ರೆ 3 ಜನ ಸೇರ್ಕೊಂಡು ಎಲ್ರೂ ನೋಡ್ಕೋತಾ ಇದ್ರು. ಇದನ್ ತಗೊಳ್ಳಿ, ನಿಮ್ಮ ಆರ್ಡರ್. ಇದು ನಿಮ್ದು, ಇದು ನಿಮ್ದು. 1 ತಿಂಗಳ ನಂತರ ಶಿಫಾ ಸಂಪಾದನೆ ಆಗಿರೋ ದುಡ್ಡನ್ನ ಎಣಿಸ್ತಾ ಇದ್ಲು. ಇದನ್ ತಗೊಳ್ಳಿ ಅಮ್ಮಿ, ಈ ತಿಂಗಳು ನಮಗ್ ಬಂದಿರೋ ಲಾಭ 20,000 ರೂಪಾಯಿ. ಏನು, ಸರಿಯಾಗಿ ಕೇಳಿಸ್ಕೊಂಡ್ರಿ ಅಮ್ಮಿ, 20,000 ರೂಪಾಯಿ. ಇಷ್ಟೊಂದ್ ದುಡ್ಡ? ನಮ್ಮ ಬಿರಿಯಾನಿ ಜನರಿಗೆ ಬಹಳ ಇಷ್ಟ ಆಗ್ತಿದೆ, ಗ್ರಾಹಕರು ಯಾವಾಗ್ಲೂ ಲೈನಲ್ಲಿ ಇತ್ತಿರ್ತಾರೆ ಅಮ್ಮಿ. ಅಪ್ಪ ದೇವ್ರೆ, ನಿನ್ಗಂತೂ ಎಷ್ಟು ಧನ್ಯವಾದ ಹೇಳಿ. ನನ್ನ ಮಕ್ಕಳು ಯಶಸ್ವಿ ಆಗೋ ಹಾಗೆ ಮಾಡ್ಬಿಟ್ಟೆ ನೀನು, ಧನ್ಯವಾದ. ಅಮ್ಮಿ, ಮುಂದಿನ ತಿಂಗಳೇ ನಿಮ್ ಒಡವೆನ ಬಿಡಿಸ್ಕೊಂಡ್ ಬರ್ತೇವ್ ನಾವು. ಒಳ್ಳೇದಾಗ್ಲಮ್ಮ, ಇವತ್ತು ಶಿಫಾ ಕುಟುಂಬ ತುಂಬಾ ಖುಷಿಯಾಗಿತ್ತು. ಅವ್ರ ತಂದೆ ಸತ್ ಹೋದ್ ನಂತರ ಮೊದಲನೇ ಸಲ ಅವ್ರ ಮನೆಯಲ್ಲಿ ಒಳ್ಳೇದ್ ನಡೀತಾ ಇತ್ತು, ಖುಷಿಯಾಗಿದ್ರು. 3 ಜನ ಅಕ್ಕ ತಮ್ಮಂದಿರು ತಮ್ಮ ಶ್ರಮನ ಮುಂದುವರಿಸ್ತಾ ಇದ್ರು. ಹಗಲು 2 ಪಟ್ಟು ರಾತ್ರಿ 3 ಪಟ್ಟು ಸಂಪಾದನೆ ಮಾಡ್ತಾ ಇದ್ರು. ಇದೆಲ್ಲಾನು ನಾವು 3 ಜನ ಒಟ್ಟಿಗೆ ಇರೋ ಕಾರಣಕ್ಕೆ ನಡೀತಾ ಇರೋದು. ಖಂಡಿತ ಅಪ್ಪ, ನಾವು ಯಾವಾಗ್ಲೂ ಒಟ್ಟಿಗೆ ಇರ್ತೀವಿ. ಹಾ, ಯಾವಾಗ್ಲೂ. ಸ್ವಲ್ಪ ತಿಂಗಳ ನಂತರ ಗಾಡಿ ಬಿಟ್ಟು ಹೋಟೆಲ್ ಮಾಡ್ಕೊಂಡ್ರು. ನದೀಮ್ ಕೌಂಟರ್ ಕೂತ್ಕೋತಾ ಇದ್ದ, ಶಿಫಾ ಮತ್ತೆ ಸನಾ ಕಿಚನ್ ಅಲ್ಲಿ ಬಿರಿಯಾನಿ ಮಾಡ್ತಾ ಇದ್ರು. ನದೀಮ್ ಬಾಯ್, ಅದೇ ಟೇಸ್ಟ್ ಇದೆ ಆ ಹೋಟ್ಲಿಂದು. ಹೌದು, ಇದೇ ನಮ್ಮ ಅಮ್ಮನ ಆಸೆ ಕೂಡ. ಭಾಯ್ಜಾನ್, ಟೇಸ್ಟ್ ಯಾವತ್ತೂ ಬದಲಾಗೋದಿಲ್ಲ.
ಜನಗಳು ಪ್ರತಿ ಸಲನೂ ಇವ್ರು ಮಾಡೋ ಬಿರಿಯಾನಿನ ಹೊಗಳ್ತಾ ಇದ್ರು. ನಿಧಾನವಾಗಿ ಇವ್ರಿಗೆ ಪಾರ್ಟಿಗಳ ಕೇಟರಿಂಗ್ ಕಾಂಟ್ರಾಕ್ಟ್ ಕೂಡ ಸಿಕ್ತು. ಭಾಯಿಜಾನ್, ನಾಳೆ ನಮ್ಮನೆಯಲ್ಲಿ ಪಾರ್ಟಿ ಇದೆ, 100 ಜನರಿಗೆ ಬಿರಿಯಾನಿ ಬೇಕು. ಓಕೆ, ಖಂಡಿತವಾಗಿಯೂ ಸಿಗುತ್ತೆ. ಆದ್ರೆ ನನಗೆ ಅದೇ ಟೇಸ್ಟ್ ಬೇಕು, ಇಲ್ಲಿ ತಿಂತೀವಲ್ಲ ಹಾಗೆ. ಖಂಡಿತವಾಗಿಯೂ ಅದೇ ಟೇಸ್ಟ್ ಇರುತ್ತೆ, ನೀವು ಚಿಂತೆ ಮಾಡ್ದೇನೆ ಆರ್ಡರ್ ಕೊಟ್ಟು ಹೋಗಿ. ಈ ವಿಷಯಕ್ಕೆ 3 ಜನ ತುಂಬಾ ಖುಷಿಯಾಗಿದ್ರು. ಇವ್ರ ಕೆಲ್ಸ ತುಂಬಾ ಚೆನ್ನಾಗ್ ನಡೀತಿದೆ ಅಂತ. ಆಮೇಲೆ ಒಂದು ದಿನ ಏನಾಯ್ತು, ಈ ಆರ್ಡರ್ ಯಾಕಿನ್ನೂ ಹೋಗಿಲ್ಲ? ಅದು ಖಾದಿ ಸರ್ ಮನೆಯಲ್ಲಿ ಮದ್ವೆ ಇತ್ತು, ಯಾವ್ದೋ ಕಾರಣಕ್ಕೆ ಮದ್ವೆ ಕ್ಯಾನ್ಸಲ್ ಆಗೋಯ್ತು, ಇನ್ನು ಊಟ ಅಲ್ಲಿಗೆ ಹೋಗೋದಿಲ್ಲ. ಯಾ ಅಲ್ಲ, ತುಂಬಾ ಕೆಟ್ಟದಾಯ್ತು. ನೀನೊಂದ್ ಕೆಲ್ಸ ಮಾಡು, ಈ ಊಟನ ಬಡವ್ರು ಕೊಟ್ಬಿಟ್ಬಾ ಹೋಗು, ಕಡೆ ಪಕ್ಷ ಅವ್ರ ಆಶೀರ್ವಾದನಾದ್ರೂ ಇರತ್ತೆ. ಸರಿ ಅಕ್ಕ. ತನ್ನ ಅಕ್ಕ ಹೇಳಿದ್ಲು ಅನ್ನೋ ಕಾರಣಕ್ಕೆ ಅವನು ಎಲ್ಲಾ ಬಿರಿಯಾನಿನೂ ತಗೊಂಡ್ ಹೋಗಿ ಬಡವ್ರಿಗೆ ಹಂಚಿಬಿಡ್ತಾನೆ. ಆದ್ರೆ ಅವನಿಗ್ ಮನ್ಸಿರಲ್ಲ. ಅವನು ವಾಪಸ್ ಹೋಟೆಲ್ಗೆ ಬಂದಾಗ ಸನಾ ಅಲ್ಲೇ ಇದ್ಲು. ಆಪ ಎಲ್ಲಿದ್ದಾರೆ? ಅವಳ್ ಮನೆಗ್ ಹೋಗಿದ್ದಾಳೆ. ನನಗ್ ಅರ್ಥನೆ ಆಗ್ತಾ ಇಲ್ಲ, ಆಪ ಇಷ್ಟೆಲ್ಲ ಬಿರಿಯಾನಿನ ಬಡವರಿಗೆ ಮಾರೋದಿಕ್ಕೆ ಯಾಕೆ ಹೇಳಿದ್ಲು ಅಂತ. ಏನ್ ಹೇಳ್ತಾ ಇದೀಯ ನೀನು? ಸನಾ, ಆಪ ಇವತ್ತು ಖಾದಿ ಸರ್ ಮನೆಯಲ್ಲಿ ಮದುವೆ ಇತ್ತು, ಅವರು 300 ಜನರಿಗೆ ಬಿರಿಯಾನಿನ ಆರ್ಡರ್ ಮಾಡಿದ್ರು. ಆದ್ರೆ ಯಾವ್ದೋ ಕಾರಣಕ್ಕೆ ಅವ್ರ ಮನೆಯ ಮದುವೆ ಮುರಿದೋಯ್ತು, ಹಾಗಾಗಿ ಬಿರಿಯಾನಿ ಬಾಕಿ ಉಳಿದಿತ್ತು. ನಾನ್ ಯೋಚನೆ ಮಾಡ್ತಾ ಇದ್ದೆ ಬಿರಿಯಾನಿನ ಮಾರೋಣ ಅಂತ. ಆದ್ರೆ ಆಪ ಹೇಳಿದ್ಲು ಎಲ್ಲಾ ಬಿರಿಯಾನಿನ ಬಡವರಿಗೆ ದಾನ ಮಾಡೋಣ ಅಂತ. ಹೀಗ್ ಯಾವತ್ತೂ ಮಾಡಿರ್ಲಿಲ್ಲ, ನಾವು ಆ ಬಿರಿಯಾನಿಯಿಂದ ಹಣ ಮಾಡ್ಬೋದಿತ್ತು ಆಪ. ಹಾ ಖಂಡಿತ, ನಮ್ಮ ಅಕ್ಕ ತುಂಬಾ ದೊಡ್ಡ ಮನಸ್ಸಿನವಳು, ಅದಕ್ಕೆ ಅವಳು ಯೋಚಿಸಿರ್ತಾಳೆ, ನಮ್ ಬಿರಿಯಾನಿ ದುಡ್ಡು ನಮಗ್ ಬಂದ ಮೇಲೆ ನಾವ್ ಯಾಕ ಆ ಬಿರಿಯಾನಿನ ಬಡವ್ರಿಗೆ ಹಂಚಬಾರ್ದು ಅಂತ. ಆದ್ರೆ ಅವಳಿಗೆ ಡಬಲ್ ಪ್ರಾಫಿಟ್ ಬಗ್ಗೆ ಯೋಚನೆ ಬಂದಿರಲ್ಲ. ಆಗ್ಬೋದು. ಆಗ ಅಲ್ಲಿಗೆ ಶೀಪಾ ಬರ್ತಾಳೆ. ಸನಾ ಮತ್ತೆ ನದೀಮ್ ತಮ್ಮ ಮಾತನ್ನ ಅಲ್ಲಿಗೆ ನಿಲ್ಲಿಸ್ತಾರೆ. ಎಲ್ಲ ಬಿರಿಯಾನಿನ ಬಡವ್ರಿಗೆ ಹಂಚಿದ್ರಿ ತಾನೇ? ಹಾ ಹಾ, ನಿಜವಾಗಿಯೂ. ಕೊನೆ ಪಕ್ಷ ಖಾದ್ರಿಮ್ ಸಾರ್ಗೆ ಆಶೀರ್ವಾದ ಸಿಗ್ಲಿ, ಈಗ ಅವ್ರಿಗೆ ಅದ್ರ ಅಗತ್ಯ ತುಂಬಾ ಇದೆ. ಸರಿ. ಸನಾ ಮತ್ತೆ ನದೀಮ್ ತನ್ನ ದೊಡ್ಡಕ್ಕನ ತೀರ್ಮಾನಕ್ಕೆ ಖುಷಿಯಾಗಿರ್ಲಿಲ್ಲ. ಹೋಗ್ಲಿ ಬಿಡಿ, ಅವ್ರ ಬಿಸ್ನೆಸ್ ಅಂತೂ ನಡೀತಾನೆ ಇತ್ತು. ಅವ್ರಿಗೆ ಇನ್ನೂ ದೊಡ್ಡ ದೊಡ್ಡ ಆರ್ಡರ್ ಸಿಕ್ತು, ಅವರ ಹೋಟೆಲ್ ಕೂಡ ತುಂಬಾ ಚೆನ್ನಾಗ್ ನಡೀತಾ ಇತ್ತು. ಸ್ವಲ್ಪ ತಿಂಗಳ ನಂತರ ಇನ್ನೂ ಒಂದು ಆರ್ಡರ್ ಕ್ಯಾನ್ಸಲ್ ಆಯ್ತು. ನದೀಮ್, ಅನ್ಸಾರಿ ಅವರ ಆರ್ಡರ್ ಕ್ಯಾನ್ಸಲ್ ಆಗಿದೆ, ನೀನ್ ಈ ಬಿರಿಯಾನಿನ ಬಡವ್ರಿಗೆ ಹಂಚ್ಬಿಟ್ಟು ಬಂದ್ಬಿಡು. ಸರಿ ಅಪ್ಪ. ನದೀಮ್ ಸರಿ ಅಂತ ಏನೋ ಹೇಳ್ದ, ಆದ್ರೆ ಅವನಿಗೆ ಮನ್ಸಿರ್ಲಿಲ್ಲ. ದೊಡ್ಡಕ್ಕ ಅಲ್ಲಿಂದ ಹೋದ ನಂತರ ಸನಾ ಮತ್ತೆ ನದೀಮ್ ಮಾತು ಶುರು ಮಾಡಿದ್ರು. ನಾವ್ ಈ ಬಿರಿಯಾನಿನ ಮಾರಕ್ ಆಗೋದಿಲ್ವಾ? ಈಗ ರಾತ್ರಿ 10 ಗಂಟೆ ಆಗಿದೆ, ಈಗ ಗ್ರಾಹಕರು ಬರೋದು ಕಮ್ಮಿನೇ. ಒಂದ್ ಕೆಲ್ಸ ಮಾಡೋಣ, ಇದನ್ನ ಒಳಗಡೆ ಇಟ್ಬಿಡೋಣ, ನಾಳೆ ಬೆಳಿಗ್ಗೆ ಇದನ್ನೇ ಮಾರೋಣ. ಹಾ ಹಾ, ಇದು ಸರಿ ಆಗ್ಬೋದು. ಇಬ್ರು ಅಣ್ಣ ತಂಗಿ ಸೇರ್ಕೊಂಡು ಆ ಬಿರಿಯಾನಿ ಬಚ್ಚಿಡ್ತಾರೆ. ಮಾರ್ನ ದಿನ ಮೊದ್ಲಿಗೆ ಆ ಬಿರಿಯಾನಿನೇ ಅವರಿಬ್ರು ಮಾರ್ತಾರೆ. ಅವರಿಬ್ರು ತುಂಬಾ ಖುಷಿಯಾಗಿದ್ರು, ಪ್ರಾಫಿಟ್ ಡಬಲ್ ಆಗ್ತಿದೆ ಅಂತ. ಆದ್ರೆ ಶಿಫಾಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ. ಮತ್ತಿನ್ನೇನು, ಯಾವಾಗಾದ್ರೂ ಯಾವ್ದಾದ್ರು ಆರ್ಡರ್ ಕ್ಯಾನ್ಸಲ್ ಆದ್ರೆ ಮಾರ್ನ ದಿನ ಸನಾ ಮತ್ತೆ ನದೀಮ್ ಹೋಟೆಲ್ ಅಲ್ಲಿ ಅದನ್ನ ಮಾರ್ತಾ ಇದ್ರು. ಇದೇ ತರ ಎಷ್ಟೋ ತಿಂಗಳುಗಳ ಗಟ್ಟಲೆ ನಡೀತಾನೆ ಇತ್ತು. ಒಂದು ದಿನ ಆ ಹಳೆ ಬಿರಿಯಾನಿ ಒಬ್ಬ ರೆಗ್ಯುಲರ್ ಕಸ್ಟಮರ್ ಪ್ಲೇಟ್ಗೆ ಬಂತು. ನದೀಮ್ ಭಾಯ್, ಏನೋ ಸಮಸ್ಯೆ ಇದೆ, ಬಿರಿಯಾನಿಯಲ್ಲಿ ಆ ಟೇಸ್ಟ್ ಬರ್ತಾ ಇಲ್ಲ. ಹೀಗ್ ಹೇಗಾಗ ಸಾಧ್ಯ ಅಣ್ಣ, ನಾವು ಯಾವಾಗ್ಲೂ ಇದೇ ತರ ಬಿರಿಯಾನಿಯನ್ನ ಮಾಡ್ತೀವಿ. ಸರಿ. ನಿಧಾನವಾಗಿ ಎಲ್ಲಾ ಕಸ್ಟಮರ್ಗೂ ಬಿರಿಯಾನಿ ಎಡವಟ್ಟು ಗೊತ್ತಾಗ್ತಾ ಹೋಯ್ತು, ಮತ್ತವರಿಗೆ ಆ ರುಚಿ ಇಷ್ಟ ಆಗ್ತಾ ಇರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಅವ್ರ ಹೋಟೆಲ್ ಅಲ್ಲಿ ಗ್ರಾಹಕರ ಸಂಖ್ಯೆ ಕಮ್ಮಿ ಆಯ್ತು. ಆಗ ಶಿಫಾ ಯೋಚನೆ ಮುಳುಗೋದ್ಲು. ಇದ್ದಕ್ಕಿದ್ದ ಹಾಗೆ ಏನಾಗ್ತಾ ಇದೆ, ನಮ್ಮ ಗ್ರಾಹಕರು ಯಾಕೆ ಕಮ್ಮಿ ಆಗ್ತಾ ಇದಾರೆ, ಹೀಗೆ ಆದ್ರೆ ಹೇಗ್ ನಡೆಯುತ್ತೆ, ಮುಂದೆ ಕಷ್ಟ ಆಗತ್ತೆ. ನದೀಮ್ಗೆ ತನ್ನ ತಪ್ಪಿನ ಅರಿವಾಯ್ತು, ಅವನು ತನ್ನ ಅಕ್ಕನ ಮುಂದೆ ಅಳೋಕ್ ಶುರು ಮಾಡ್ದ. ನಂದೇ ತಪ್ಪು, ನಾನು ಹಾಗೂ ಸನಾ ಅಪ್ಪ ಹಳಸಿದ ಬಿರಿಯಾನಿಯನ್ನ ಗ್ರಾಹಕರಿಗೆ ನೀಡಿದ್ವಿ. ಏನು? ನದೀಮ್ ತನ್ನ ಅಕ್ಕನ ಮುಂದೆ ಮಾಡಿರೋ ತಪ್ಪನ್ನ ಒಪ್ಕೋತಾನೆ. ನೀನ್ ಏನ್ ಮಾಡ್ಬಿಟ್ಟೆ, ತುಂಬಾ ಲಾಭ ಪಡಿಬೇಕು ಅನ್ನೋ ಕಾರಣಕ್ಕೆ ಬಿಸ್ನೆಸ್ ಹಾಳ್ ಮಾಡ್ಬಿಟ್ಟೆ, ಈಗ ನಾವು ಹೇಗೆ ಗ್ರಾಹಕರನ್ನ ವಾಪಸ್ ಕರ್ಸೋದು? ನಮ್ಮನ್ನ ಕ್ಷಮಿಸ್ಬಿಡು ಅಕ್ಕ. ನನಗ್ ಗೊತ್ತಿರ್ಲಿಲ್ಲ ಹೀಗೆಲ್ಲ ಆಗುತ್ತೆ ಅಂತ. ನಿಮ್ಮಿಬ್ರು ದುರಾಸೆ ಎಲ್ಲಾನು ಹಾಳ್ ಮಾಡ್ಬಿಡ್ತು. 3 ಜನ ಯೋಚಿಸ್ತಾ ಇದ್ರು ಮುಂದೆ ಏನ್ ಮಾಡ್ಬೇಕು ಅಂತ. ಮತ್ತೆ ಮಾರ್ನೆ ದಿನ ಶೀಫಾಗೆ ಒಂದು ಒಳ್ಳೆ ದಾರಿ ಸಿಕ್ತು. ಶೀಫಾ ಒಂದು ಬೋರ್ಡ್ ಬರೆಸ್ತಾಳೆ, ನಮ್ಮನ್ನ ಕ್ಷಮಿಸ್ಬಿಡಿ, ನಾವು ಮಾಡಿರೋ ತಪ್ಪಿಂದಾಗಿ ನೀವು ಹಳೆ ಬಿರಿಯಾನಿ ತಿನ್ಬೇಕಾಗ್ ಬಂತು, ನಮ್ಗೆ ನಾಚಿಕೆ ಇದೆ, ಅದಕ್ಕೋಸ್ಕರ ಮುಂದಿನ ಒಂದು ವಾರದವರೆಗೂ ಎಲ್ರಿಗೂ ಫ್ರೀ ಬಿರಿಯಾನಿ ಕೊಡ್ತೀವಿ. ಈ ಬೋರ್ಡ್ ಅನ್ನ ಶಿಫಾ ಹೋಟೆಲ್ ಮುಂದೆ ಹಾಕ್ತಾಳೆ. ಕಸ್ಟಮರ್ ಬೋರ್ಡ್ ಅನ್ನ ಓದಿ ಫ್ರೀ ಬಿರಿಯಾನಿ ತಿನ್ನೋದಕ್ಕೋಸ್ಕರ ಹೋಟೆಲ್ ಒಳಗಡೆ ಬರ್ತಾರೆ. ಈಗ ಮತ್ತೊಂದು ಸಲ ಅವರಿಗೆ ಫ್ರೆಶ್ ಬಿರಿಯಾನಿ ಟೇಸ್ಟ್ ಇಷ್ಟ ಆಗತ್ತೆ.
ಇದು ಮೊದಲಿನ ತರನೇ ಟೇಸ್ಟ್ ಆಗಿದೆ. ಹಾ ಹಾ, ಮಜಾ ಬಂತು. ಅವರಿಗೆ ಒಂದು ವಾರ ಫ್ರೀ ಬಿರಿಯಾನಿ ಕೊಟ್ಟರೂ ಪರವಾಗಿಲ್ಲ, ಆದ್ರೆ ಅವ್ರ ಸಮಸ್ಯೆಗೆ ಪರಿಹಾರ ಸಿಕ್ಕಿತ್ತು. ಅವರ ಗ್ರಾಹಕರು ವಾಪಸ್ ಬಂದಿದ್ರು. ಸನಾ ಮತ್ತೆ ನದೀಮ್ಗೆ ಅರ್ಥ ಆಗಿತ್ತು ದುರಾಸೆ ಕೆಟ್ಟದು ಅನ್ನೋದು. ಮತ್ತೊಂದು ಸಲ ಅಮ್ಮಿಕಿ ಬಿರಿಯಾನಿ ನಡೀತಾ ಇತ್ತು. ಸುನಿಲ್ ಮತ್ತೆ ಆಸಿಫ್ ಸ್ನೇಹಿತರಾಗಿದ್ರು. ಅವರಿಬ್ರು ಒಂದೇ ಹಳ್ಳಿಲ್ ವಾಸ ಮಾಡ್ತಿದ್ರು ಮತ್ತೆ ಒಟ್ಟಿಗೆ ಕಟ್ಟಿಗೆ ಕತ್ತರಿಸೋದಕ್ಕೆ ಕಾಡಿಗೆ ಹೋಗ್ತಿದ್ರು. ನಾವು ಕಾಡಿನ ಮಧ್ಯಭಾಗಕ್ಕೆ ಹೋಗ್ಬೇಕು, ಅಲ್ಲಿ ದೊಡ್ಡ ದೊಡ್ಡ ಬಿದಿರಿನ ಮರ ಇದಾವೆ. ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ನಾವು ನದಿಯನ್ನ ಪಾರ್ ಮಾಡ್ಬೇಕಾಗುತ್ತೆ. ಆದ್ರೆ ಬರುವಾಗ ನದಿ ಪ್ರಭಾವ ಜಾಸ್ತಿ ಇದ್ರೆ ನಾವು ವಾಪಸ್ ಹೇಗ್ ಬರೋದು? ನಾವು ನದಿಯ ಪ್ರಭಾವ ಕಡಿಮೆ ಇದ್ದಾಗ್ಲೆ ನಾವಲ್ಲಿಗೆ ಹೋಗೋಣ. ಮತ್ತೆ ಬೇಗ ಬೇಗ ಬಿದಿರನ್ನ ಕಟ್ ಮಾಡಿ ಬಂದ್ಬಿಡೋಣ. ತುಂಬಾ ಉದ್ದವಾಗಿರುವ ಬಿದ್ರಿಯಿಂದ ಹಣ ಜಾಸ್ತಿ ಸಿಗುತ್ತೆ, ಗೊತ್ತಾಯ್ತಾ? ಇದು ಸರಿನೇ, ನಾಳೆನೆ ಹೋಗೋಣ. ಮಾರ್ನದಿಂದ ಅವರಿಬ್ರು ಕೂಡ ದಟ್ಟವಾದ ಕಾಡೊಳಗಡೆ ಹೋಗ್ತಾರೆ. ಇಲ್ಲಿ ಎಷ್ಟು ದಪ್ಪ ದಪ್ಪ ಬಿದಿರುಗಳಿದಾವೆ ಮತ್ತೆ ಉದ್ದ ಕೂಡ. ವ್ಯಾಪಾರಿಗಳು ಇದಕ್ಕೆ ತುಂಬಾ ಒಳ್ಳೆ ಬೆಲೆ ಕೊಡ್ತಾರೆ. ಅದವ್ರಿಗೆ ಸಿಕ್ಕಿದ್ರಿಂದ ತುಂಬಾನೇ ಖುಷಿಯಾಗಿದ್ರು. ಅವರು ಆ ಬಿದ್ರನ್ನ ತಮ್ಮ ಹಳ್ಳಿಗೆ ತಗೊಂಡ್ ಬರ್ತಾರೆ. ವಾ ವಾ, ತುಂಬಾ ದಿನ ಆದ್ಮೇಲೆ ಈ ತರ ಬಿದ್ರನ್ ನೋಡಿದೀನಿ. ಇವಾಗ ಇದಕ್ಕೆ ಬೆಲೆ ಕೂಡ ಚೆನ್ನಾಗ್ ಕೊಡಿ. ಹಾ ಹಾ, ಒಂದು ಬಿದ್ರಿಗೆ 200 ರೂಪಾಯಿ. ನೀವಿಬ್ರು 5 ಬಿದ್ರನ್ನ ತಂದಿದ್ದೀರಾ, ಇದರ ಹಣ 1,000 ರೂಪಾಯಿ. 1,000 ರೂಪಾಯಿ ಸಿಕ್ಕಿದ್ರಿಂದ ಇಬ್ಬರಿಗೂ ತುಂಬಾ ಖುಷಿಯಾಗಿತ್ತು. ಆ ದುಡ್ಡನ್ನ ಇಬ್ರು ಹಂಚ್ಕೋತಾರೆ. ಚಿಕ್ಕ ಚಿಕ್ಕ ಬಿದ್ರಿಂದ ಬರೀ 300 ರೂಪಾಯಿ ಸಂಪಾದನೆ ಆಗ್ತಿತ್ತು, ಇವತ್ತು 500 ರೂಪಾಯಿ. ಇನ್ನು ನಾವು ಕಾಡಿನ ಮಧ್ಯಭಾಗಕ್ಕೆ ಹೋಗ್ಬೇಕು. ಆವತ್ತಿಂದ ಅವರಿಬ್ರು ನದಿನ ದಾಟಿ ಆ ಬಿದ್ರನ್ನ ತರ್ತಾ ಇದ್ರು. ಮತ್ತೆ ವ್ಯಾಪಾರಿ ಕೂಡ ಅವರಿಗೆ ಒಳ್ಳೆ ದುಡ್ಡನ್ನೇ ಕೊಡ್ತಾ ಇದ್ದ. ಒಂದು ದಿನ ಇಬ್ರು ಸ್ನೇಹಿತರು ಹೋಗೋದಕ್ಕೆ ಅಂತ ರೆಡಿಯಾಗಿದ್ರು. ಅಣ್ಣ ಅಮ್ಮ ಹೇಳಿದ್ದಾರೆ ಮಾರುಕಟ್ಟೆಯಿಂದ ಅಕ್ಕಿ ಹಾಗೂ ಮಸಾಲೆ ತರಕ್ಕೆ. ಮತ್ತೆ ನಾನು ಪನೀರ್ ಕೂಡ ತರಬೇಕು. ಹಾಗಾದ್ರೆ ಬಾ, ಮೊದಲು ಮಾರುಕಟ್ಟೆ ಹೋಗೋಣ, ಆಮೇಲೆ ನದಿ ಪಾರ್ ಮಾಡೋಣ. ಹಾ, ಎರಡ್ ಕೆಲ್ಸನು ಒಟ್ಟಿಗೆ ಆಗ್ಬಿಡುತ್ತೆ. ಇಬ್ರು ಮಾರ್ಕೆಟ್ಗೆ ಹೋಗ್ತಾರೆ ಮತ್ತ ಅಲ್ಲಿ ಅವ್ರಿಗೆ ಏನೇನ್ ಕೊಂಡ್ಕೋಬೇಕಾಗಿತ್ತೋ ಅದನ್ನೆಲ್ಲ ಕೊಂಡ್ಕೋತಾರೆ. ನೋಡು ಗೆಳೆಯ, ಎಷ್ಟು ಒಳ್ಳೆಯ ಪನೀರ್ ಸಿಕ್ಕಿದೆ. ಇವತ್ತಂತೂ ನನ್ನ ಮನೆಯಲ್ಲಿ ಒಳ್ಳೆ ಊಟ. ನಾನು ಬರ್ತೀನಿ ತಿನ್ನಕ್ಕೆ. ಬಾ ಮತ್ತೆ, ನಿನಗೆ ಯಾವತ್ತಾದ್ರೂ ಬರ್ಬೇಡ ಅಂತ ಹೇಳಿದೀನಾ? ಬಾ, ಇವಾಗ ನದಿ ಪಾರ್ ಮಾಡೋಣ, ಬಿದ್ರನ್ ಕುಯ್ದು ಮಾರ್ಬೇಕಲ್ವಾ. ಹಾ ಹಾ. ಅವರಿಬ್ರು ದಟ್ಟವಾದ ಕಾಡಿನ ಮಧ್ಯೆ ಹೋಗ್ತಾರೆ. ಯಾವಾಗಿನ ತರನೇ ನದಿನ ದಾಟ್ಕೊಂಡು ಕಾಡೊಳಗಡೆ ಹೋಗಿ ತಲುಪಿದ್ರು. ಬಿದ್ರನ್ನ ಕತ್ತರಿಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಮಳೆ ಶುರುವಾಗತ್ತೆ. ಮಳೆ ತುಂಬಾ ಜೋರಾಗತ್ತೆ. ಸ್ವಲ್ಪ ಹೊತ್ತಲ್ಲೇ ಅವ್ರ ಬಿದ್ರು ಕತ್ತರಿಸಿದ್ದು ಮುಗಿಯತ್ತೆ. ಆಮೇಲೆ ಅವರಿಬ್ರು ಆ ಬಿದ್ರನ್ನ ತಲೆ ಮೇಲೆ ಹೊತ್ಕೊಂಡು ನದಿ ಕಡೆ ಹೋಗ್ತಾರೆ. ಆದ್ರೆ ನದಿನಲ್ಲಿ ಪ್ರವಾಹ ಹರಿತಿತ್ತು. ನದಿಯಲ್ಲಿ ನೀರು ಹೆಚ್ಚಾಗಿದೆ ಗೆಳೆಯ. ಈ ತರ ಮಳೆಯಲ್ಲಿ ನದಿ ಪಾರ್ ಮಾಡೋದು ಸುರಕ್ಷತೆ ಅಲ್ಲ. ಹಾ, ಸ್ವಲ್ಪ ಹೊತ್ತು ನಾವು ಕಾಡಲ್ಲೇ ಇರೋಣ. ಹಾ, ಆ ಕಡೆ ಗುಹೆ ಇದೆಯಲ್ವಾ, ಅಲ್ಲೇ ಸ್ವಲ್ಪ ಕಾಯ್ತಾ ಇರೋಣ. ಇಬ್ರು ಆ ಗುಹೆ ಒಳಗಡೆ ಹೋಗ್ತಾರೆ. ಆ ಗುಹೆನಲ್ಲಿ ಮೊದ್ಲೇ ಒಣಗಿರೋ ಕಟ್ಟಿಗೆಗಳಿತ್ತು. ಇದನ್ನ ಸುಟ್ಟಾಕ್ತೀನಿ, ಸ್ವಲ್ಪ ಬೆಚ್ಚಗಿರುತ್ತೆ. ಆಸಿಫ್ ವಸ್ತುಗಳನ್ನ ಕೊಂಡ್ಕೊಂಡಿದ್ನಲ್ಲ, ಅದರಲ್ಲಿ ಮ್ಯಾಚ್ ಬಾಕ್ಸ್ ಕೂಡ ಇತ್ತು. ಆಸಿಫ್ ಆ ಒಣಗಿರೋ ಕಟ್ಟಿಗೆಗೆ ಬೆಂಕಿ ಹತ್ತಿಸ್ತಾನೆ ಮತ್ತೆ ಇಬ್ರು ಸ್ನೇಹಿತರು ಬೆಂಕಿ ಕಾಯಿಸ್ತಾ ಕೂತ್ಕೊಂಡ್ರು. ತುಂಬಾ ಹೊಟ್ಟೆ ಹಸಿತಾ ಇದೆ ಗೆಳೆಯ. ನನಗೂ ಅಷ್ಟೇ. ಕೇಳು, ನಾವೇನಾದ್ರೂ ಮಾಡ್ಕೊಂಡ್ತೀನೋಣ. ಹೇಳ್ಬೇಕಂದ್ರೆ ಸ್ವಲ್ಪ ರೇಷನ್ ನಮ್ಮ ಹತ್ರನೂ ಇದೆ ಅಲ್ವಾ? ಆದ್ರೆ ನಾವು ಹೇಗ್ ಮಾಡೋದು? ನಮ್ಮ ಹತ್ರ ಪಾತ್ರೆ ಅಂತೂ ಇಲ್ವಲ್ಲ. ಆಗ ಆಸಿಫ್ ಗಮನ ಬಿದ್ರಿನ ಕಡೆ ಹೋಯ್ತು. ನಮ್ಮ ಹತ್ರ ಬ್ಯಾಂಬೂ ಇದೆಯಲ್ವಾ, ಬ್ಯಾಂಬೂ ಇಂದ ಅಡಿಗೆ ಮಾಡ್ಬೋದು ನಾವು. ಹೇಗೆ? ನೀನು ಬಂಬೂ ಬಿರಿಯಾನಿ ಕೇಳಿಲ್ವಾ? ಇಲ್ಲ. ಬಂಬೂ ಅಲ್ಲಿ ಬಿರಿಯಾನಿ ಮಾಡ್ತಾರ? ಆದ್ರೆ ನಮ್ಮ ಹತ್ರ ಮಾಂಸ ಎಲ್ಲಿದೆ? ಮಾಂಸ ಇಲ್ಲ ಅಂದ್ರೆ ಏನು, ಪನೀರ್ ಇದೆಯಲ್ವಾ, ಪನೀರ್ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ. ಆದ್ರೆ ಹೇಗೆ? ನೀನ್ ನೋಡ್ತಾ ಇರು. ಆಸಿಫ್ ಎರಡು ಬಿದ್ರಿನ ತುಂಡನ್ನ ಕತ್ತರಿಸಿ
ಅವ್ರು ತಂದಿದ್ದಂತ ಅಕ್ಕಿನ ಅದ್ರೊಳಗಡೆ ಹಾಕ್ತಾರೆ. ಬಿದ್ರಲ್ಲಿ ಅಕ್ಕಿ, ನೀರು, ಮಸಾಲೆ, ಪನ್ನೀರ್, ಉಪ್ಪು ಎಲ್ಲ ಹಾಕ್ದ. ಮತ್ತೆ ಬಿದ್ರಿನ ಇನ್ನೊಂದು ಕಡೆ ಎಲೆಗಳನ್ನ ಹಾಕಿ ಆ ಬಿದ್ರನ್ನ ಮುಚ್ಚದ. ಆಮೇಲೆ ಅದನ್ನೆಲ್ಲ ಚೆನ್ನಾಗ್ ಮಿಕ್ಸ್ ಮಾಡಿ ಪುರಿ ತಯಾರೋ ಕೆಂಡದ ಮೇಲೆ ಅದನ್ನ ಇಟ್ಟ. ಇನ್ನು ಕೇವಲ 20 ನಿಮಿಷದಲ್ಲಿ ನಮ್ಮ ಬಂಬು ಬಿರಿಯಾನಿ ರೆಡಿ ಆಗುತ್ತೆ ನೋಡೋಣ. ಆ ಬಿದ್ರು ಬೆಂಕಿನಲ್ಲಿ ಚೆನ್ನಾಗ್ ಬೇಯಕ್ ಶುರುವಾಯ್ತು. ಆ ಬಿದ್ರು ಪೂರ್ತಿಯಾಗಿ ಸುಟ್ ಹೋದ್ಮೇಲೆ ತುಂಬಾ ಒಳ್ಳೆ ಮಸಾಲೆ ಸುಹಾಸನೆ ಗುಹೆನಲ್ಲಿ ಹರಡ್ತು. ಅನ್ಸುತ್ತೆ ಬಿರಿಯಾನಿ ತಯಾರಾಗಿದೆ ಗೆಳೆಯ. ಆಸಿಫ್ ಆ ಬಿದ್ರನ್ನ ಹೊರಗ್ ತೆಗಿತಾನೆ, ಮತ್ತೆ 2 ಬಾಳೆ ಎಲೆನ ಹಾಕ್ದ. ಯಾವಾಗ ಬಿದ್ರು ಸ್ವಲ್ಪ ತಣ್ಣಗಾಯ್ತೋ ಅದ್ರೊಳಗಡೆ ಇದ್ದಂತ ಬಿರಿಯಾನಿನ ಎಲೆಗ್ ಹಾಕೊಂಡ್ರು. ನೋಡಕ್ಕಂತೂ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದೆ. ಇನ್ನು ಹೇಗ್ ಬೇಕಾದ್ರೂ ಇರ್ಲಿ, ಹೊಟ್ಟೆ ಹಸು ಆಗಿದೆ, ತಿಂದು ಬಿಡೋಣ. ಇಬ್ರು ಬಿರಿಯಾನಿ ರುಚಿ ನೋಡಿ ಮಾತೇ ಬರ್ಲಿಲ್ಲ ಇಬ್ಬರಿಗೂ. ಆಮೇಲೆ ಇಬ್ರು ಖುಷಿಯಾಗಿ ಬ್ಯಾಂಬೂ ಬಿರಿಯಾನಿ ತಿನ್ನೋಕ್ ಶುರು ಮಾಡಿದ್ರು. ಗೆಳೆಯ, ನೀನು ಎಷ್ಟು ಸಖತ್ತಾಗಿ ಬಿರಿಯಾನಿ ಮಾಡ್ತೀಯಲ್ವಾ, ಅದ್ರ ಬಗ್ಗೆ ಏನ್ ಹೇಳಿ. ಧನ್ಯವಾದ. ನೀನು ಈ ಬಿರಿಯಾನಿಯನ್ನ ಮಾಡಿ ಮಾರ್ಬೇಕು ಗೆಳೆಯ. ಎಲ್ಲಿ ಈ ಕೂಲಿಗಳನ್ನ ಮಾಡ್ತಾ ಇರ್ತೀಯ? ಈ ಬಿರಿಯಾನಿ ಫೇಮಸ್ ಆಗಕ್ಕೆ ಟೈಮ್ ತಗೊಳ್ಳೋದಿಲ್ಲ. ನಿಜವಾಗ್ಲು? ಹಾ, ನೀನ್ ಹೇಳೋದಾದ್ರೆ ಒಟ್ಟಿಗೆ ಸೇರಿ ಡಾಬಾ ಓಪನ್ ಮಾಡೋಣ. ಹಾ ಹಾ, ಯಾಕಿಲ್ಲ. ಮಳೆ ನಿಂತಾಗ ನದಿ ನೀರು ಕೂಡ ಕಮ್ಮಿ ಆಯ್ತು. ಆಮೇಲೆ ಇಬ್ರು ಸ್ನೇಹಿತರು ತಮ್ಮ ಬಿದ್ರನ ತಲೆ ಮೇಲೆ ಹೊತ್ಕೊಂಡು ಹಳ್ಳಿಗ್ ಬಂದ್ರು. ಆದ್ರೆ ಇವತ್ತು ಬಿದ್ರನ ಅವರು ಮಾರ್ಲಿಲ್ಲ. ಮಾರನೇ ದಿನ ಆಸಿಫ್ ಮತ್ತೆ ಸುನಿಲ್ ಹಳ್ಳಿಯ ಒಂದು ಮೂಲೆನಲ್ಲಿ ಒಂದು ಗಾಡಿ ಹಾಕೊಂಡ್ರು. ಹಳ್ಳಿ ಜನಗಳಿಗೆ ಆಶ್ಚರ್ಯ ಆಗ್ತಿತ್ತು ಇವರು ಬಿದ್ರಲ್ಲಿ ಏನ್ ವ್ಯಾಪಾರ ಮಾಡ್ತಿದ್ದಾರೆ ಅಂತ. ಅರೆ ಬಗು, ಇದೇನು? ಇದು ಬಂಬು ಬಿರಿಯಾನಿ ಅಂಕಲ್, ಪನೀರ್ದು. ಬಂಬು ಬಿರಿಯಾನಿ ಸ್ವಲ್ಪ ನಮಿಗೂ ಕೊಡು. ಹಳ್ಳಿ ಜನಗಳು ಮೊದಲನೇ ಬಾರಿಗೆ ಬ್ಯಾಂಬೂ ಬಿರಿಯಾನಿನ ರುಚಿ ನೋಡಿದ್ರು. ಅರೆ ವಾ, ಏನ್ ಸಖತ್ ಆಗಿದೆ ಬಿರಿಯಾನಿ ಆಸಿಫಣ್ಣ. ಈ ತರ ಬಿರಿಯಾನಿ ನನ್ನ ಜೀವನದಲ್ಲೇ ತಿಂದಿಲ್ಲ, ಮಜಾ ಬಂದ್ಬಿಡ್ತು. ಆಸಿಫ್ ಮತ್ತೆ ಸುನೀಲ್ನ ಬ್ಯಾಂಬೂ ಬಿರಿಯಾನಿ ಹಳ್ಳಿನಲ್ಲಿ ಫೇಮಸ್ ಆಗೋಯ್ತು. ಗ್ರಾಹಕರು ಕ್ಯೂನಲ್ಲಿ ನಿಂತ್ಕೊಂಡು ಬ್ಯಾಂಬೂ ಬಿರಿಯಾನಿನ ತಿನ್ನೋಕ್ ಶುರು ಮಾಡಿದ್ರು. ಆಸಿಫ್ ಮತ್ತೆ ಸುನೀಲ್ ಸಂಪಾದನೆ ಜಾಸ್ತಿನೇ ಆಯ್ತು. ಮತ್ತಿನ್ನೇನು, ಸುನೀಲ್ ಮತ್ತೆ ಆಸಿಫ್ ತಮ್ಮ ಕೂಲಿ ಕೆಲ್ಸನ ಬಿಟ್ಟು ಬ್ಯಾಂಬೂ ಬಿರಿಯಾನಿ ಮಾರೋದಕ್ಕೆ ಶುರು ಮಾಡಿದ್ರು. ಅವರಿಬ್ರು ಸಹ ಹಗಲು ರಾತ್ರಿ ಅಂತ ನೋಡದೆ ಕೆಲ್ಸ ಮಾಡ್ತಾ ಇದ್ರು. ತುಂಬಾ ದೂರ ದೂರದಿಂದ ಜನಗಳು ಬ್ಯಾಂಬೂ ಬಿರಿಯಾನಿ ತಿನ್ನಕ್ ಬರ್ತಿದ್ರು. ಮತ್ತೆ ನೋಡ್ತಾ ನೋಡ್ತಾ ಆ ಹಳ್ಳಿನಲ್ಲಿ ಒಂದು ದೊಡ್ಡ ಹೋಟೆಲ್ಲೇ ಓಪನ್ ಮಾಡಿದ್ರು. ಮತ್ತಿಬ್ರು ಶ್ರೀಮಂತರು ಆದ್ರು. ಅಂದ್ಕೊಂಡಿರ್ಲಿಲ್ಲ ಯಾವತ್ತಾದ್ರೂ ಹೀಗೂ ಆಗುತ್ತೆ ಅಂತ. ನಾನು ಕೂಡ ಯೋಚನೆ ಮಾಡಿರ್ಲಿಲ್ಲ ಗೆಳೆಯ, ಅವತ್ತು ಆ ಮಳೆ ನಮ್ಮ ಲಕ್ ಬದಲಾಯಿಸಕಂತಾನೆ ಬಂದಿತ್ತು. ಹಾ, ಅವತ್ ಮಳೆ ಬಂದಿಲ್ಲ ಅಂದಿದ್ರೆ, ನಾವ್ ಸಿಕ್ಕಾಕೊಂಡಿಲ್ಲ ಅಂದಿದ್ರೆ, ನಾವ್ ಯಾವತ್ತು ಬಂಬು ಬಿರಿಯಾನಿ ಮಾಡ್ದಾನೆ ಇರ್ಲಿಲ್ಲ. ಗೆಳೆಯ, ಇದೆಲ್ಲ ಮುಂಚೆನೆ ಬರೆದಿತ್ತು. ಆ ದೇವರು ಮುಂಚೆನೆ ಎಲ್ಲರ ಅದೃಷ್ಟವನ್ನ ಬರೆದಿರ್ತಾನೆ. ನಾವು ಬರೀ ದಾರಿ ಹೋಕರು, ಅವನ ಮಾರ್ಗದಲ್ಲೇ ನಡೀತಾ ಇರ್ತೀವಿ. ಖಂಡಿತ, ಬ್ಯಾಂಬು ಬಿರಿಯಾನಿ ಸುನೀಲ್ ಮತ್ತೆ ಆಸಿಫ್ ಅದೃಷ್ಟನೆ ಬದಲಾಯಿಸಿತ್ತು. ಮತ್ತ ಅವರಿಬ್ಬರಿಗೂ ಜೀವನದ ದೊಡ್ಡ ವಿಷಯ ಅರ್ಥ ಆಗಿತ್ತು. ಸಮಸ್ಯೆಗಳಿಂದ ಹೊಸ ದಾರಿ ಕಾಣಿಸತ್ತೆ. ಯಾವಾಗ ಯಾವ ದಾರಿ ಎಲ್ಲಿ ಕರ್ಕೊಂಡು ಹೋಗುತ್ತೋ.